ನಾರಾಯಣ ನಾರಾಯಣ. ಮಾನವನ ಗುಣ ಚಿವುಟಿದ ಗರಿಕೆಯಂತೆ, ಎಷ್ಟೇ ಚಿವುಟಿದರೂ ಅದು ಮತ್ತೆ ಮತ್ತೆ ಅಲ್ಲಿ ಬೆಳೆದು ಮತ್ಯಾವ ಬೆಳೆಯೂ ಬೆಳೆಯದಂತೆ ಆವರಿಸುತ್ತದೆ. ಅದೇ ರೀತಿಯಾಗಿ ಆ ಸತ್ಯಭಾಮಾದೇವಿಯವರು ಕೂಡ ಹಿಂದೆ ಅದೆಷ್ಟೋ ಬಾರಿ ಅಪಮಾನಕ್ಕೀಡಾಗಿದ್ದರೂ ಕೂಡ ಅವರಿಗೆ ಬುದ್ಧಿಯೇ ಬಂದಿಲ್ಲ. ಸ್ತ್ರೀ ಬುದ್ಧಿ ಪ್ರಳಯಾಂತಕಾರಿ ಎಂಬಂತೆ ದುಡುಕಿ ಬಿಡುವರು, ಅನಂತರ ಪರಿಣಾಮದ ನಂತರ ಯೋಚಿಸುವರು. ಈಗ ಆ ಸತ್ಯಭಾಮಾದೇವಿಯವರು ಅದೆಷ್ಟೇ ಪಟ್ಟು ಹಿಡಿದರೂ ಕೂಡ ನಾಳೆ ರುಕ್ಮಿಣೀ ದೇವಿಯವರ ಅಂತಃಪುರದಲ್ಲಿ ಪರಮಾತ್ಮನ ಪೂಜೆಯಾಗಬೇಕು. ಅಂತೂ ಸರ್ವಾಂತರ್ಯಾಮಿಯಾದ ನಿನಗೆ ಅರಿಯದ ವಿಚಾರವೇನಿದೆ ಪರಮಾತ್ಮ? ಎಲ್ಲವೂ ನಿನ್ನ ಇಚ್ಛೆಯಂತೆಯೇ ನಡೆಯಲಿದೆ. ನಾರಾಯಣ ನಾರಾಯಣ. ಭಜ ಗೋಪಾಲಂ ಭಜಿತ ಕುಚೇಲಂ ಭಜ ಗೋಪಾಲಂ ಭಜಿತ ಕುಚೇಲಂ ನಾರಾಯಣ ನಾರಾಯಣ ಭಜ ಗೋಪಾಲಂ ಭಜಿತ ಕುಚೇಲಂ
ಲಾಸಿನಿ, ಅಲ್ಲಿ ನೋಡಿದೀಯಾ ನಾನಾ ರೂಪದಲ್ಲಿ ಅರಳಿ ನಿಂತಿರುವ ಆ ಹೂಗಳನ್ನು? ಆಹಾ, ಎಂತಹ ಸುಮಧುರ ಸುವಾಸನೆಯನ್ನು ಬೀರುತ್ತಿರುವುದಲ್ಲವೇ! ಇದರಿಂದ ನಾವು ಕಲಿಯುವುದು ಏನಾದರೂ ಇದೆಯೇ? ರಾಜ್ಕುಮಾರಿ, ಇದು ಭಗವಂತನ ವಿಚಿತ್ರ. ಈ ರೀತಿ ಪ್ರಕೃತಿಯನ್ನು ಸೃಷ್ಟಿಸಿ ಒಂದೊಂದರಲ್ಲೊಂದೊಂದು ನೀತಿಯನ್ನಿಟ್ಟು ಸಾಮಾನ್ಯ ಜನರಿಗೆ ಅರಿವಾಗದಂತೆ ಮಾಡಿರುವನು. ಆಹಾ ವಿಲಾಸಿನಿ, ಎಷ್ಟೇ ಆದರೂ ನೋಡಿದೆಯಾ ಹೂಗಳನ್ನು? ಒಂದೇ ಬಳ್ಳಿಯಲ್ಲಿ ಹಂಚಿಕೊಂಡು ಅರಳಿದರೂ ಕೂಡ ನೆಲಕ್ಕೆ ಬಿದ್ದು ಕೊಳೆತು ಹೋಗುವ ಬಯಷ್ಟು, ಮತ್ತು ದೈವ ಸಾನ್ನಿಧ್ಯವನ್ನು ಸೇರಿ ಮೋಕ್ಷವನ್ನು ಹೊಂದುವ ಬಯಷ್ಟು, ಅಲ್ಲವೇ? ಹೌದು ರಾಜ್ಕುಮಾರಿ. ಇಲ್ಲಿ ಬನ್ನಿ, ಈ ಪುಷ್ಪವನ್ನು ನೋಡಿ. ಎಷ್ಟೇ ಅರಿವು ಇದ್ದರೂ ಹೆಣ್ಣು ನಿಗರ್ವಿ, ಎಷ್ಟೇ ಸೌಂದರ್ಯವಿದ್ದರೂ ವಿದ್ಯೆ ವಿನಯ ರೂಪ ಇವುಗಳನ್ನು ಹೊಂದಿದ್ದರೂ ಕೂಡ ಹೆಣ್ಣು ತನ್ನ ಜೀವನದ ಮಧುವನ್ನು ಎಲ್ಲರಿಗೂ ಧಾರೆ ಇರಬೇಕೆಂಬುದೇ ಈ ಪುಷ್ಪಗಳು ಸಾರಿ ಸಾರಿ ಹೇಳುತ್ತಿರುವವು. ಹೌದು ವಿಲಾಸಿನಿ. ಈ ಉದ್ಯಾನವನದಲ್ಲಿ ಇನ್ನು ನಾವು ವಿಹರಿಸೋಣವೇ? ಹಾಗೆ ಆಗಲಿ. ರಾಜಕುಮಾರಿ, ನಿನ್ನಲ್ಲಿರುವ ರೂಪ ಸೌಂದರ್ಯ ಎಲ್ಲವೂ ಇದ್ದರೂ ಹರೆಯೂ ಕೂಡ ಇದ್ದರೂ ನಿನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳು ಶುದ್ಧ ದೇವನ ಸಮಾನ. ರಾಜಕುಮಾರಿ, ನಿನ್ನ ಬಾಯಿಂದ ಹೊರಡುವ ಹರಿನಾಮ ಧ್ಯಾನ ಜೀವನ ಪಾವನ ಮಾಡುವುದು. ಹೌದೇ ವಿಲಾಸಿನಿ? ಹೌದು. ನಾರಾಯಣ ನಾರಾಯಣ. ನಾರದರಿಗೆ ಕುಮಾರಿಯರೇ, ಶ್ರೇಯೋಭಿರಸ್ತು ಶ್ರೇಯೋಭಿರಸ್ತು ಶ್ರೇಯೋಭಿರಸ್ತು. ಪೂಜ್ಯರೇ, ತ್ರಿಲೋಕ ಸಂಚಾರಿಯಾದ ನಿಮಗೆ ಅರಿವಿಲ್ಲದ ಯಾವ ವಿಷಯವೂ ಇರುವುದಿಲ್ಲ. ಇಲ್ಲಿ ನೋಡಿ, ನಮ್ಮ ರಾಜಕುಮಾರಿಯ ಯೋಚನೆಯು ಸದಾ ಮಾಧವನ ಧ್ಯಾನದಿಂದಲೇ ತುಂಬಿರುವುದು. ಹೀಗಾದರೆ ವಿರಾಗಣಿಯಾಗುವಳೆ ಎಂಬುದೇ ನನ್ನ ಸಂಶಯ. ಅಮ್ಮ ಕುಮಾರಿಯರೇ, ಇದು ಬಹಳ ಸಂತಸ ಸಂಗತಿ. ಅಹಲ್ಯೆ, ಸೀತಾ, ಅರುಂಧತಿ ಮುಂತಾದವರು ಆ ಹರಿನಾಮ ಧ್ಯಾನದಿಂದಲೇ ಲೋಕವಿಖ್ಯಾತರಾದದ್ದು. ಅದು ಅಲ್ಲದೆ ಅತಿ ಕಿರಿಯ ವಯಸ್ಸಿನಲ್ಲಿಯೇ ಅಗಾಧ ದೈವ ಭಕ್ತಿಯುಳ್ಳ, ತ್ಯಾಗ ಶೀಲ ಭಕ್ತಿ ತುಂಬಿ ತುಳುಕುವ ಸತ್ಯವತಿ ಸಾಮಾನ್ಯಳೆಂದು ಭಾವಿಸಿದೆಯಾ? ಅಮ್ಮ ಸತ್ಯವತಿ, ಇಲ್ಲಿ ಮುಂದೆ ಬಾ. ನಿನ್ನ ಹಸ್ತವನ್ನು ಚಾಚು. ಬಲಹಸ್ತವನ್ನಲ್ಲಮ್ಮ, ಎಡಹಸ್ತವನ್ನು ಚಾಚು. ಆಹಾ, ಬಹಳ ಸಂತೋಷ. ಈಕೆಯಿಂದ ಒಂದು ಅದ್ಭುತ ಪುರಾಣವೇ ಸೃಷ್ಟಿಯಾಗಲಿದೆ. ಅಮ್ಮ ಪೂಜ್ಯರೇ, ಕುಮಾರಿ, ಶೀಘ್ರದಲ್ಲೇ ನಿನಗೆ ವಿವಾಹ ಪ್ರಾಪ್ತಿಯಾಗಲಿದೆ. ಮಹರ್ಷಿಗಳೇ, ನಮ್ಮ ರಾಜಕುಮಾರಿಯನ್ನು ವರಿಸಿದವರ ಗತಿ ಹರೋಹರ. ಹಾಗೆನ್ನದಿರು ವಿಲಾಸಿನಿ, ಈಕೆಯ ಕೈ ಹಿಡಿಯುವ ಪುರುಷನು ಏಳೇಳು ಜನ್ಮದ ಪಾಪಗ್ರಸ್ತನಾಗಿದ್ದರೂ ಕೂಡ ಪಾವನ ಹೊಂದಿ ಪರಮ ಪದವಿಯನ್ನೇ ಪಡೆಯುವನು. ಹಾಗಾದರೆ ಅವರ ಆರಂದು ಒಪ್ಪಣೆಯಾದರೆ? ಇದಕ್ಕೆ ನಿಮ್ಮ ಸಂಕೋಚವೇನೂ ಇಲ್ಲವ ತಾನೇ? ಇಲ್ಲ ಇಲ್ಲ. ಹಾಗಾದರೆ ಹೇಳುವೆನು ಕೇಳು. ಅಮ್ಮ ಸತ್ಯವತಿ, ನಾಳೆ ಉದಯ ಕಾಲದಲ್ಲಿ ಯಾವ ಮಹಾಪುರುಷನ ದರ್ಶನವಾಗುವುದೋ ಆತನೇ ನಿನಗೆ ಪತಿಯಾಗತಕ್ಕವನು. ಇದನ್ನು ಮೀರಲಾಗದು, ಇದು ಬ್ರಹ್ಮ ಕಟ್ಟಳೆ. ಹಾಗೆ ಆಗಿ ಪೂಜ್ಯರೇ. ಉದಾಸೀನ ಮಾಡದಿರು ಸತ್ಯವತಿ. ನಿಮ್ಮಿಚ್ಛೆಯಂತೆ ಪೂಜ್ಯರೇ. ನಾನಿನ್ನು ಹೋಗಿ ಬರೋಣ. ನಮಸ್ತೆ. ನಾರಾಯಣ ನಾರಾಯಣ. ತಂದೆ ತಾಯಿ, ರಾಜ್ಕುಮಾರಿ, ಬನ್ನಿ ಅರಮನೆಗೆ ಹೊರಡೋಣ. ತಂದೆ ನಾರಾಯಣ, ಬಾ ತಂದೆ ನಾರಾಯಣ, ಶರಣಾಗತ ಪಾಲನ ಭವತಾರಣ
ಆದರೆ ಅವರ ದಿವ್ಯ ಬೋಧನೆಯನ್ನು ನೆನೆದ ಕ್ಷಣ ನನ್ನ ಮನಸ್ಸೇ ಬದಲಾಗುತ್ತಿರುವುದು, ಯಾವುದೋ ಅದ್ಭುತ ಶಕ್ತಿಯೊಂದು ಗೋಚರಿಸುತ್ತಿರುವುದು. ಮಾಧವ ಮಾಧವ ತಂದೆ, ಮಾಧವ ತಂದೆ, ಸಂಜೆಯಾದಂತೆ ಭಾಸವಾಗುತ್ತಿರುವುದು, ನಡೆಯಲು ಶಕ್ತಿ ಇಲ್ಲ. ಆಹಾ ಆಹಾ, ಇಲ್ಲಿ ಎಲ್ಲೆಯೋ ಮಾನವರ ಶಬ್ದ ಕೇಳಿ ಬರುತ್ತಿರುವುದು. ಇಂದು ರಾತ್ರಿ ಇಲ್ಲೇ ಮಲಗಿದ್ದು ನಾಳೆ ಮುಂದೆ ಸಾಗುವೆರು. Thank you.
ಯಾರಿರಬಹುದು? ಈತನು ಇಲ್ಲೇಕೆ ತಂದಿದ್ದಾನೆ? ಈತನನ್ನು ನೋಡುತ್ತಿದ್ದರೆ ಈತನ ಅಂಗಾಂಗಗಳೆಲ್ಲವೂ ಭೂವಿಕ್ರವಾಗಿರುವುದಲ್ಲ, ಹಾಗೂ ರಕ್ತ ಮಾಂಸವನ್ನು ಹರಿಯುತ್ತು ಸುರಿತಿರುವುದು. ಈತನು ಯಾರಿರಬಹುದು? ಸದ್ಯ ಅದೇನು ಹಾಗೆ ನೋಡುತ್ತಿರುವೆ? ಯಾರೋ ಭಿಕ್ಷುಕನಿರಬೇಕು, ರಾತ್ರಿಯೇ ಇಲ್ಲಿಯೇ ತಂಗಿದ್ದು ಹೋಗೋಣವೆಂದು ಬಂದಿರಬೇಕು. ತಂದೆ ಅದೇನೇ ಇರಲಿ. ಪುತ್ರಿ ಪುತ್ರಿ ಪಿತಾಶ್ರೀ, ಇಂದಿಗೆ ನಿಮ್ಮ ಚಿಂತೆಗಳೆಲ್ಲವೂ ಕಳೆಯಿತು. ನನ್ನ ವಿವಾಹದ ಬಗ್ಗೆ ಯೋಚನೆ ಮಾಡುತ್ತಿದ್ದರಲ್ಲ, ಅದು ಇಂದಿಗೆ ನಿವಾರಣೆ ಆಗಿತ್ತು. ಇದೋ ನೋಡಿ ಪಿತಾಶ್ರೀ, ನನ್ನ ಕನಸಿನಲ್ಲಿ ಇಂದು ರಾತ್ರಿ ಶ್ರೀಹರಿಯು ಬಂದು ಈತನೇ ನಿನ್ನ ಪತಿ ಎಂದು ಹೇಳಿದ್ದಾನೆ. ಆದ್ದರಿಂದ ದಯಮಾಡಿ ನನ್ನ ವಿವಾಹವನ್ನು ಈತನೊಂದಿಗೆ ಮಾಡಿಕೊಡಿ. ಪುತ್ರಿ, ಇದೇನು ಹೇಳಿದೆ? ಬುದ್ಧಿ ಇಲ್ಲದ ಅಸುಳೆಯಂತೆ ಏನೇನೋ ಮಾತನಾಡುತ್ತಿರುವ ಹುಚ್ಚು ಬಾಲಕಿ. ಪಿತಾಶ್ರೀ, ನನಗೆ ಯಾವ ಹುಚ್ಚು ಹಿಡಿದಿಲ್ಲ. ನಾನು ಹುಚ್ಚಿಯೂ ಅಲ್ಲ ಅಥವಾ ಅಸುಳೆಯೂ ಅಲ್ಲ. ಇದೋ ನೋಡಿ, ನಾನು ನಿರ್ಧಾರ ಮಾಡಿದ್ದಾಯಿತು. ಈ ವರಿಸುವುದಾದರೆ ನಾನು ಈತನನ್ನೇ ವರಿಸುವೆ. ದಯಮಾಡಿ ನನ್ನ ವಿವಾಹವನ್ನು ಈತನೊಂದಿಗೆ ಮಾಡಿಕೊಡಿ. ಕುಮಾರಿ, ನಿನಗೆಲ್ಲೋ ಬುದ್ಧಿ ಭ್ರಮಣೆ. ವಯೋಧರ್ಮಕ್ಕೆ ತಕ್ಕಂತೆ ಮಾತನಾಡುವುದು ಅವರವರ ಸ್ವಭಾವ. ಅದರಂತೆಯೇ ಸಹ ಪ್ರಭಾತದ ಅಮ್ಮಲೇರಿ ಈ ರೀತಿ ಮಾತನಾಡುತ್ತಿರುವೆ. ಸಲ್ಲದು, ತನ್ನ ಸಿರಿವಂತಿಕೆ ಸಮನಲ್ಲದ ಸುಪ್ಪತಿಗೆ ಅರಮನೆಯನ್ನು ತೊರೆದು ಕಾಡಿನಲ್ಲಿ ಅಲೆಯಬೇಕಿದ್ದೀವಿ. ಸಿರಿವಂತಿಕೆ ಸುಪ್ಪತ್ತಿಗೆಯಲ್ಲಿ ಅನೇಕ ಜನ ರಾಜಕುಮಾರನನ್ನೇ ತಿರಸ್ಕರಿಸಿದ ನಿನಗೇಕೆ ಈತನ ಅಂಬಲ? ಅಪ್ಪಾಜಿ, ನಾನು ನಿರ್ಧಾರ ಮಾಡಿದ್ದಾಗಿದೆ. ಹಾಗೆ ನಾನು ವರಿಸುವುದಾದ್ರೆ ಈತನನ್ನೇ ವರಿಸುವುದೇ, ಇಲ್ಲವಾದರೆ ಎಲ್ಲರೂ ನನಗೆ ಪಿತೃಭ್ರಾತೃ ಸಮಾನರು. ಪುತ್ರಿ ಯಾವುದು ದೈವ ಸಂಕಲ್ಪ? ಅರಸು ಪುತ್ರಿಯಾಗಿ ಭಿಕ್ಷುಕನ ಕೈ ಹಿಡಿಯಲು ಆಸೆ ಪಡುವುದೇ? ತನ್ನ ಸಿರಿವಂತಿಕೆಗೆ ಸಮನಲ್ಲದ ತಿರುಪೆನ್ನಾಶ್ರಮಿಸುವುದು ರೂಪ ಯೌವನ ಗುಣ ಶೀಲ ತುಂಬಿದವರು ಲಜ್ಜೆಗೆಡುವುದೇ? ತನಗಿಂತಲೂ ಕೀಳಾದುದನ್ನು ಬಯಸುವುದು ಧರ್ಮಸಮ್ಮತ. ತನಗಿಂತಲೂ ಕೀಳು ಬಯಸುವುದು ಧರ್ಮಸಮ್ಮತ. ಮತ್ತೊಮ್ಮೆ ಉಚ್ಚರಿಸದೆ ಒಳಗೆ ನಡೆ, ಇಲ್ಲವಾದರೆ ಕೊಂದು ಹಾಕುವೆನು. ಪಿತಾಶ್ರೀ, ಇದು ನನ್ನ ಸಂಕಲ್ಪ, ಇದು ದೈವದ ಸಂಕಲ್ಪ. ನಾನು ವರಿಸುವುದಾದರೆ ಈತನನ್ನೇ ವರಿಸುವೆ. ನಾಳೆ ನನ್ನ ವಿವಾಹಕ್ಕೆ ಸಿದ್ಧತೆಯನ್ನು ಮಾಡಿ ಪಿತಾಶ್ರೀ. ಪಿತಾಶ್ರೀ ಪುತ್ರಿ, ಶ್ರೀರಾಮಚಂದ್ರನ ಮಡದಿಯಾದ ಸೀತಾಮಾತೆಯು ಅವರು ನಾರ್ಮುಡಿಯನ್ನುಟ್ಟು ವನವಾಸಕ್ಕೆ ತೆರಳುವಾಗ ಅವರ ಹಿಂದೆ ಹೋದದ್ದು ನಿಮಗೆ ತಿಳಿದಿಲ್ಲವೇ? ಹರಿಶ್ಚಂದ್ರನ ಸತಿಯು ಅವನು ಎಲ್ಲ ಸಕಲ ಸಂಪತ್ತುಗಳನ್ನು ಮಾರಿಕೊಂಡು ಪತ್ನಿಯನ್ನು ಮಾರಲು ಹೊರಟಾಗ ಆತಳು ನಿರಾಕರಿಸುವಳೆ. ಹಾಗೆ ನಾನು ಕೂಡ ಈತನನ್ನೇ ವರಿಸುವೆ. ದಯಮಾಡಿ ನನಗೆ ವಿವಾಹ ಮಾಡಿಕೊಡಿ. ನಾಳೆ ನನ್ನ ವಿವಾಹಕ್ಕೆ ಸಿದ್ಧತೆ ಮಾಡಿ ಪಿತಾಶ್ರೀ.
ಸರಿಯಾಗಿ ಹೋದ್ರೆ ಹಿಂದೆ ಹೋದ್ರೆ ಜಾಗ ಅಷ್ಟೇ. ಬನ್ನಿ ಬನ್ನಿ ಬೇಗ ಹೋಗೋಣ ಬನ್ನಿ. ಅದೇ ಎಲೆ ವರ್ಗಕ್ಕ ಸಮಯ ಹೋದ್ರು ಸ್ಥಳ ಎಲ್ಲ ನಮ್ದೇ ಆಗಲ್ವೆ ಸ್ವಾಮಿ ಪಂಡಿತ್ರೆ. ನಾನೇನು ಇವತ್ತು ಮಖ ಮಾರೆ ನೋಡ್ದೆ ದೊಂಡಿಯಾಗಿ ಭರ್ತಿ ಮಾಡ್ತೀನಿ. ತಮ್ಮ ದೇಹ ಸ್ಥಿತಿ ಬಗ್ಗೆ ತಮಗೆ ಎಚ್ಚರವಿರಲಿ. ಅದೇ ಸ್ವಾಮಿ, ನಾನು ವೈದ್ಯನಾದ ಮಾತ್ರಕ್ಕೆ ನಮ್ಗೆ ಆಸೆ ಇರೋದಿಲ್ವೆ. ಈ ದಿನ ನಾನು ತಿನ್ಬೇಕು ಅನ್ಕೊಂಡಿರೋ ತಿಂಡಿನಲ್ಲಿ ನನ್ಗದ್ದೆ ಅದೇನಾಗುತ್ತೋ ಆ ದೇವ್ರೇ ಬಲ್ಲ. ಅದೆಲ್ಲ ಮದ್ವೆ ಮನೆಗೆ ಹೋದ್ರೆ ಇದು ರಾಜರ ಮನೆ ಮದ್ವೆ. ಹಾಗಂತ ಸಮಯಕ್ಕೆ ಸರಿಯಾಗಿ ಹೋಗೋದು ನಮ್ಗಳ ಕರ್ತವ್ಯ. ಹೀಗೆ ದಾರಿಲಿ ಕಾಲ ಕಳೀತಾ ಹೋದ್ರೆ ಶಾಸ್ತ್ರ ಸಮಾರಂಭ ಮುಹೂರ್ತ ಇವುಗಳೆಲ್ಲವೂ ಕುಂಠಿತವಾಗಿ ಆಮೇಲೆ ಮಹಾರಾಜರು ಕೋಪಿಸಿಕೊಂಡರು. ಬನ್ನಿ ಬನ್ನಿ ಬೇಗ ಹೋಗೋಣ ಬನ್ನಿ ಬನ್ನಿ. ಲೀಲಾಮಯ ಲೀಲಾಮಯ, ನಿನ್ನ ವಿಳಾಸ ನನಗೊಂದು ತೋರದು. ಮಹಾಪ್ರಭು ಎಲ್ಲವೂ ಸಿದ್ಧವಾಗಿದೆ. ಈ ಕಡೆ ಬರೋರ ಈ ಕಡೆ ಬರ ಇಲ್ಲಿ. ಎಲ್ಲಿ ನೀಲಾಮಯ ನೀಲಾಮಯ ನನಗೊಂದು ತೋರೋದು. ಆ ಕಡೆ ಒಬ್ಬರು ಸ್ವಾಮಿ ರಾಜಾದಿ ರಾಜ ನಾಡದವು. ಸ್ವಾಮಿಗಳೇ ಎಲ್ಲ ಸಿದ್ಧವಾಗಿದೆ, ಹಾರಗಳನ್ನು ತನ್ನಿ. ಸಿದ್ಧವಾಗಿದೆ. ತೆಗೆದುಕೋ ಕೃತವರ್ಮ. ಸತ್ಯವತಿ ಹಾರವನ್ನು ಬದಲಾಯಿಸಿಕೊಳ್ಳಿ. ನಿನ್ನ ವಿಳಾಸ ನನಗೊಂದು ತೋರದು. ಸ್ವಾಮಿ ರಾಜಾದಿರಾಜರಾದ ತಾವು ಈ ತಿರುಕನಿಗೆ ಸೌಂದರ್ಯ ರತ್ನವನ್ನಿತ್ತು. ತಿರುಕನ ಬಾಳಿಗೆ ಆಸರೆಯಾದಿರಿ. ಕಣ್ಣಿಲ್ಲದ ಕುಷ್ಠರೋಗಿಯನ್ನು ಆಧರಿಸಿದ ನಿಮ್ಮಂತಹ ಮಹಾಪುರುಷರುಂಟಿ. ಸತ್ಯವತಿ ಸ್ವಾಮಿ ಜಗತ್ತಿಗೆ ಆದರ್ಶ ಶ್ರೀ ನೀನು. ನಿನ್ನ ಚರಿತ್ರೆ ಅಮರವಾಗಲಿ. ನಿನ್ನನ್ನು ಸುಖಪಡಿಸಲು ಯೋಗ್ಯನಲ್ಲ, ಈ ದರಿದ್ರನ ಕೈ ಹಿಡಿದೆ.
ಆದರೆ ಆ ದೈವವೇ ನಿನ್ನ ನನ್ನನ್ನು ಕಾಪಾಡಬೇಕು. ನಿನ್ನಂತಹ ಕೀರ್ತಿ ಜ್ಯೋತಿಯು ಪ್ರಭೆಯಲ್ಲಿ ಜಗತ್ತಿನ ಶ್ರೀಯರು ಮಾರ್ಗದರ್ಶಿತರಾಗಿ ಮೋಕ್ಷ ಹೊಂದಲಿ. ಆದರೆ ಯಾವ ಕಾರಣಕ್ಕಾಗಿ ನನ್ನನ್ನು ಕೈ ಹಿಡಿದೆಯೋ ನನಗೆ ಒಂದೂ ತಿಳಿಯದು. ಆ ದೈವವೇ ನಿನ್ನನ್ನು ಕಾಪಾಡಲಿ. ಪ್ರಾಣೇಶ್ವರ, ಇದೆಲ್ಲವೂ ದೈವದ ಸಂಕಲ್ಪ. ತೃಣಮಾತ್ರರಾದ ಮಾನವರಿಂದ ಏನುಂತಾನೆ ಸಾಧ್ಯ ಸ್ವಾಮಿ? ವಿಧಿಲಿಖಿತವನ್ನು ಯಾರಿಂದ ತಾನೇ ತಪ್ಪಿಸಲು ಸಾಧ್ಯ ಹೇಳಿ. ಪುತ್ರಿ, ಏನು ಹೇಳಿದೆ? ಪತಿತನ ಕೈ ಹಿಡಿದೆ. ಸುಖದ ಸುಪ್ಪತ್ತಿಯನ್ನು ಅರಮನೆಯನ್ನು ತೊರೆದು ಕಾಡಿನಲ್ಲಿ ಅಲೆಯಬೇಕೆಂದಿರ? ಬೀದಿಯೇ ಈತನ ಅರಮನೆ, ಪರಮನೆಯ ಭಿಕ್ಷೆಯೇ ಪರಮನ್ನ. ಹೀಗಿರುವಲ್ಲಿ ನೀನು ಅದೇಕೆ ನಿನಗೆ ಇಂಥ ಇದು? ಎಲ್ಲಿಗೂ ಹೋಗಲಾರದು. ನನ್ನ ಅರಮನೆಯಲ್ಲಿ ಸುಖವಾಗಿರು. ತಂದೆಯ ಮನಸ್ಸಿಗೆ ಅತಿಯಾದ ವೇದ ತರಬೇಡ. ಅಪ್ಪಾಜಿ, ದಯಮಾಡಿ ಇಂಥ ಮಾತುಗಳನ್ನಾಡಬೇಡಿ. ನಾನು ಈಗಾಗಲೇ ಇವರ ಪತ್ನಿಯಾಗಿದ್ದೇನೆ, ತಾವು ತಿಳಿದವರು. ನಿಮಗೆ ನಾನು ಹೆಚ್ಚು ಹೇಳುವುದು ಶೋಭೆ ತರುವುದಿಲ್ಲ ಪಿತಾಶ್ರೀ. ದಯಮಾಡಿ ನನಗೆ ಪತ್ನಿ ಸೇವೆಯನ್ನು ಮಾಡಲು ಅನುಮತಿಯನ್ನು ಕೊಡಿ. ನೀವು ಅಪ್ಪಣೆ ಕೊಟ್ಟರೆ ನಾವು ಹೋಗಿ ಬರುವೆವು. ಅಮ್ಮ, ನೀನು ಸಾಮಾನ್ಯ ಮಾನವಳ. ಹಾಗಿದ್ದರೆ ಈ ಅರಮನೆಯನ್ನು ಲಕ್ಷಿಸದೆ ಇಂತಹ ಸಾಧನೆಗೆ ಕೈ ಹಾಕುತ್ತಿರಲಿಲ್ಲ. ಹೋಗಿ ಬಾ ತಾಯಿ. ಸಾಮಾನ್ಯ ಮಾನವಳಲ್ಲ. ಹಾಗಿದ್ದರೆ ಸಕಲ ಸುರಭೋಗಗಳನ್ನು ತೊರೆದು ಈ ಪತಿತನ ಕೈ ಹಿಡಿಯುತ್ತಿರಲಿಲ್ಲ. ಆದರೆ ನಿನ್ನಂತ ಸತಿಗೆ ಯೋಗ್ಯನಲ್ಲದ ಪತಿ ನಾನು. ಸುಂದರ ತಲ್ಲಣದಲ್ಲಿ ಸಖಿಯರಿಂದ ಆರೋಹಣೆ ಹೊಂದಬೇಕಾಗಿದ್ದ ನಿನಗೆ ಈ ಘೋರ ಕಾರಣ ಗಿರಿಕಂದಕ ಕ್ರೂರ ಮೃಗಗಳ ಹಾವಳಿ ಕಲ್ಲು ಮುಳ್ಳುಗಳೇ ಆಸರೆಯಾದವೆ. ಸತ್ಯ ಸ್ವಾಮಿ, ನೀನೆಂತಹ ಅಕಾರ್ಯ ಮಾಡಿದೆ? ಪ್ರಾಣೇಶ್ವರ, ಮೃತ ಸುಮ್ಮನೆ ಇಂತಹ ಮಾತುಗಳನ್ನಾಡಬೇಡಿ ಸ್ವಾಮಿ. ಅಯೋಧ್ಯೆಯನ್ನು ತೊರೆದು ಸೀತಾ ಮಾತೆಯು ಸಕಲ ಸಂಪತ್ತುಗಳನ್ನು ತೊರೆದು ಶ್ರೀರಾಮನ ಹಿಂದೆ ವನವಾಸಕ್ಕೆ ಹೊರಟಿರುವುದು ನಿಮಗೆ ತಿಳಿದಿಲ್ಲವೇ? ಸಕಲ ಸಂಪತ್ತನ್ನು ಮಾರಿಕೊಂಡ ಹರಿಶ್ಚಂದ್ರನ ಮಡದಿಯು ಅವಳನ್ನು ಮಾರಲು ಹೊರಟಾಗ ನಿರಾಕರಿಸಿದಳೆ ಸ್ವಾಮಿ.
ದಯಮಾಡಿ ಇಂಥ ಮಾತುಗಳನ್ನು ಆಡಬೇಡಿ ಪ್ರಿಯ, ಎಲ್ಲವೂ ದೈವದ ಸಂಕಲ್ಪವಾಗಿದೆ. ಆ ಪರಂಧಾಮನನ್ನು ಸ್ಮರಿಸಿ ಮುಂದೆ ಹೊರಡೋಣ ಸ್ವಾಮಿ. ಪರಮ ಪುರುಷ ಹಾಡಾಯ್ತು ಸಿಕ್ಕಿದಂತಾಗಿದೆ, ಏನಿರಬಹುದು ಸ್ವಾಮಿ? ಸತ್ಯವತಿ, ಇದು ಯಾರದೋ ಮಹಾರಾಜರ ಮುದ್ರೆ ಉಂಗುರ ನಡೆ. ಇದನ್ನು ವಿಚಾರಿಸಿ ಅವರಿಗೆ ಕೊಟ್ಟು ಧನ್ಯರಾಗೋಣ. ಹಾಗೆ ಆಗ್ಲಿ ಸ್ವಾಮಿ, ನಡೆಯಿರಿ, ತೆರಳೋಣ. ಕಿರಿ ಸೋಲಿ ಪವಚ ತೋಟಿ ತ್ರಿಭುವನದೊಳಗೆ
ಚಿರಿ ಸಂಪತ್ತಿನಿಂದಲೋ ಶ್ರೀ ಹರಿಯ ಕರುಣ ಕಟಾಕ್ಷದಿಂದಲೋ ನಿಮ್ಮಂತಹ ರಾಜ ತಂತ್ರ ವಿಪುಲ ಮಂತ್ರಿ ಮಾಡಾಳಿಕರಿಂದಲೋ ರಾಜ್ಯ ಪರಿಪಾಲನೆ ಮಾಡುತ್ತಾ ಬಂದೆವು. ಆದರೆ ಕೆಲವೊಂದು ರಾಜ್ಯ ಕಾರ್ಯ ರಚನೆಯಿಂದ ರಾಜ್ಯದ ಕ್ಷೇಮ ಸಮಾಚಾರ ತಿಳಿಯಲು ಸಾಧ್ಯವಾಗಲಿಲ್ಲ. ಮಂತ್ರಿಗಳೇ ಮಂತ್ರಿಗಳೇ ರಾಜೇಂದ್ರ ತೇಳಿ ಸಚಿವಾಗ್ರಗಲ್ಲಿ ಮತ್ತೆ ಲೀಲೆಯಿಂದಲೇ
ಮಹಾಪ್ರಭು ಅಸಂಖ್ಯಾತ ಕರಿ ಅಸಮಾನ ಪರಾಕ್ರಮ ಸಾಹಸಗಳಿಂದಲೂ ಅಸಂಖ್ಯಾತ ಕರಿ ತುರ ಕಾಲಗಳಿಂದ ತುಂಬಿರುವ ನಮ್ಮ ಸೈನ್ಯವು ಸಮರಕ್ಕಿಳಿತೆಂದರೆ ಶತ್ರು ಸೈನ್ಯವು ದಿಕ್ಕೆಟ್ಟು ಎದುರು ಓಡಿ ಹೋಗುವುದು. ಇಂಥ ಈ ಭೂಮಂಡಲದಲ್ಲಿ ಮತ್ತೆಲ್ಲೂ ಸರಿ ಕಾಣಲಿಲ್ಲ. ಈ ವಿಚಾರದಲ್ಲಿ ಮತ್ತೇನಪ್ಪಣೆ ಮಹಾಪ್ರಭು? ಬಲ ಬಲ ಬಹಳ ಸಂತೋಷವಾಯಿತು ಸೇನಾಧಿಪತಿ ಮಂತ್ರಿ ಸೇನಾಧಿಪತಿಗಳೇ, ನಿಮ್ಮಂತ ನಿಷ್ಠಾವಂತ ಮಂತ್ರಿ ಸೇನಾಧಿಪತಿಗಳಿಂದ ಕೂಡಿರುವ ನನ್ನ ಸಾಮ್ರಾಜ್ಯಕ್ಕೆ ಎಡೆಯಂತೆ ಬಹಳ ಸಂತೋಷವಾಯಿತು ಮಂತ್ರಿ ಸೇನಾಧಿಪತಿಗಳೇ. ಮಹಾಪ್ರಭು, ಇದುವರೆಗೂ ನಾವು ವಿವರಿಸಿದ ತಮ್ಮ ರಾಜ್ಯ ಕಾರ್ಯ ವ್ಯವಸ್ಥೆಯನ್ನು ಶ್ಲಾಘನೀಯವೇ ಸರಿ, ಆದರೆ ನಾನು ತಮ್ಮಲ್ಲಿ ಒಂದು ವಿಚಾರ ಮುಖ್ಯ ವಿಚಾರವನ್ನು ಚರ್ಚಿಸಬೇಕಾಗಿರೋ ವಿಚಾರವೇನೆಂದರೆ, ನದಿ ತೀರದಲ್ಲಿ ನಾಲ್ಕೆಂದು ತೆರಳಿದಾಗ ಕಳಚಿ ಬಿಟ್ಟ ಮುದ್ರೆ ಉಂಗುರವು ಗರುಡು ಪಕ್ಷಿ ಕಚ್ಚಿಕೊಂಡು ಹಾರಿ ಹೋಯಿತು. ಆದರೆ ಅದು ಎಲ್ಲಿ ಒಗೆಯಿತು, ಯಾರಿಗೆ ದೊರೆಯಿತು ಒಂದು ತಿಳಿಯಲಿಲ್ವಲ್ಲ. ಅದು ಹೇಗೆ ತಿಳಿಯಬೇಕು ಅರ್ಥವಾಗುತ್ತಿಲ್ಲವಲ್ಲ ಮಂತ್ರಿಗಳೇ. ಮಹಾಪ್ರಭು, ರಾಜಮುದ್ರೆ ಉಂಗುರವು ಗರುಡ ಪಕ್ಷಿ ಕಚ್ಚಿಕೊಂಡು ಹೋಯಿತಂದ್ರೆ ವಿಚಿತ್ರವೇ ಸರಿ. ಆದುದರಿಂದ ಡಂಗುರವನ್ನು ಪ್ರಚಾರ ಪಡಿಸಬೇಕೆಂದು ಕೋರುತ್ತೇನೆ. ಮಂತ್ರಿ ಸಲಹೆ ಸೂಕ್ತವಾಗಿ ಇದೆ, ಈಗಲೇ ಡಂಗುರದವನಿಗೆ ಆಜ್ಞಾಪಿಸು. ಚಾರಣೆ ಅಯ್ಯೋ ಡಂಗುರದವನೇ, ಕೇಳು, ನಮ್ಮ ರಾಜಮುದ್ರ ಉಂಗುರವು ಗರುಡ ಪಕ್ಷಿ ಕಚ್ಚಿಕೊಂಡು ಹೋಯಿತೆಂದು ರಾಜರೆಲ್ಲ ಪ್ರಚಾರ ಪಡಿಸು. ಆಯ್ತು ಮತ್ತೆ ನಡೆ. ಈಗಲೇ ಹೋಗಿ ವಿಚಾರಿಸಿ ಅವರಿಗೆ ಕೊಟ್ಟು ನಾವು ಧನ್ಯರು ಹೋಗೋಣ. ಖಂಡಿತವಾಗಿ ಪ್ರಿಯ, ಪ್ರಭುಗಳಿಗೆ ಮಂಗಳವಾಗಲಿ. ಅಯ್ಯ, ನೀವು ಯಾರು, ಬಂದ ಸಮಾಚಾರವೇನು? ಸ್ವಾಮಿ, ನಾವು ಪರದೇಶಿಗಳು. ಈಗ ಮಾರ್ಗದಲ್ಲಿ ಬರುತ್ತಿರುವಾಗ ಈ ರಾಜಮುದ್ರೆ ಉಂಗುರ ದೊರೆಯಿತು. ಡಂಗೂರದವರ ಮುಖಾಂತರ ಈ ವಿಚಾರ ತಿಳಿದು ಇದು ತಮ್ಮದೆಂದು ತಿಳಿದು ಬಂದಿದ್ದರಿಂದ ಇದನ್ನು ಕೊಟ್ಟು ನಾವು ಕೃತಾರ್ಥರಾಗಲು ಬಂದಿರುವೆವು. ಇದು ತೆಗೆದುಕೊಳ್ಳಿ. ಆಹಾ, ಇದು ಬಹಳ ಸಂತೋಷವಾಯಿತು ಮಂತ್ರಿ ರಾಜೇಂದ್ರ. ಇದು ನನ್ನ ಮುದ್ರೆ ಉಂಗುರವಲ್ಲವೇ, ನೋಡಿ. ಪ್ರಭು,
ಅಯ್ಯ ದಂಪತಿಗಳೇ, ನೀವು ಯಾರು? ನಿಮ್ಮ ರಾಜಭಕ್ತಿ, ನಿಷ್ಠೆ, ವಿನಯ ಇವುಗಳು ಬಹಳ ಶ್ಲಾಘನೀಯವೇ ಸರಿ. ಆ ನೀವು ತೋರಿಸದ ರಾಜಭಕ್ತಿಗೆ ನಾವು ಮೆಚ್ಚಿದ್ದೇವೆ. ತಾವು ಏನನ್ನು ಅಪೇಕ್ಷಿಸಿದರೂ ನಾವು ಕೊಡಲು ಸಿದ್ಧರಾಗಿದ್ದೇವೆ. ಹೇಳು ತಾಯಿ. ಸ್ವಾಮಿ, ನಿಮ್ಮಿಂದ ಫಲಾಪೇಕ್ಷೆ ಪಡೆಯಲು ಬಂದವರಲ್ಲ, ನಿಮ್ಮ ಪ್ರೀತಿ ವಾತ್ಸಲ್ಯಗಳಿಗೆ ನಾವು ಕೃತಜ್ಞರು. ಅಮ್ಮ, ನೀವು ಏನೇ ಅಪೇಕ್ಷಿಸಿದರೂ ನಾವು ಕೊಡಲು ಸಿದ್ಧರಿದ್ದೇವೆ. ಹೇಳು ತಾಯಿ. ನಮ್ಮದೇನೂ ಅಪೇಕ್ಷೆ ಇಲ್ಲ ಮಹಾಪ್ರಭುಗಳೇ. ಸ್ವಾಮಿ, ಹೊರಡೋಣವೇ? ಪ್ರಭುಗಳೇ, ನಾವು ನಿಮ್ಮಿಂದ ಯಾವ ಅಪೇಕ್ಷೆಯನ್ನೂ ಹೊಂದಿಲ್ಲ ಪ್ರಭುಗಳೇ. ಆದರೆ ನಾನಿಂದು ಒಂದು ವ್ರತವನ್ನು ಕೈಗೊಳ್ಳಬೇಕೆಂದಿರುವೆ. ಆದ್ದರಿಂದ ನಾವು ಹೊರಡುವೆವು ಪ್ರಭುಗಳೇ. ನಮ್ಮನ್ನು ದಯಮಾಡಿ ಕಳುಹಿಸಿಕೊಡಿ. ಅಮ್ಮ, ಪತಿವ್ರತ ಶಿರೋಮಣಿಯಾದ ನೀನು ನನ್ನ ಅರಮನೆಗೆ ಬಂದು ಅಮ್ಮ, ಇದಕ್ಕೆ ಅಭ್ಯಂತರವಿಲ್ಲ. ನೀನು ಏನು ಅಪೇಕ್ಷಿಸಿದರೂ ನಾವು ಕೊಡಲು ಸಿದ್ಧರಿದ್ದೇವೆ. ಹೇಳು ತಾಯಿ. ಇದೆಂತಹ ವಿಚಿತ್ರ ಕೋರಿಕೆ! ಈಕೆಯ ಮಾತನ್ನು ಕೇಳಿದರೆ ಸಾಮಾನ್ಯ ಸ್ತ್ರೀಯರಿಗಿಂತಲೂ ಪ್ರಜ್ಞಾವಂತಳೆಂದು ತೋರುವುದು. ಅಥವಾ ಇದೇನು ದೈವ ಸಂಕಲ್ಪವು? ನಾ ಕಾಣೆ, ಇಂಥ ಸಂಗಾತಿಗಳು ಲೋಕ ಪ್ರಚಾರವಾಗಲೇಬೇಕು. ಅಮ್ಮ ಸತ್ಯವತಿ, ಪ್ರಭುಗಳೇ, ನೀವು ನಡೆಸುವ ರಥಕ್ಕೆ ನಮ್ಮ ಅರಮನೆಯಲ್ಲಿ ಸಕಲ ಸಂಪೂರ್ಣ ಸಿದ್ಧತೆಗಳು. ದಾನ ಮಡಿಗಳಿಂದ ನಿನ್ನ ಪತಿಯೊಂದಿಗೆ ಸಿದ್ಧರಾಗಿ ತಕ್ಕ ಸಿದ್ಧತೆಗಳನ್ನು ನಾವು ಏರ್ಪಡಿಸುವೆವು. ಮಹಾಮಂತ್ರಿಗಳೇ, ರಾಜೇಂದ್ರ, ಇದು ಸಾಮಾನ್ಯ ವಿಚಾರವೆಂದು ತಿರಸ್ಕರಿಸಲಾಗದು. ಈಗಲೇ ರಾಜ್ಯದೆಲ್ಲರೇ ಪ್ರಚಾರ ಪಡಿಸಿ ಅರಮನೆಯಲ್ಲಿ ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿ ಎಳೆಯಿರಿ, ಹೋಗೋಣ. ಪದ್ಮಾಕ್ಷಿ ಪದ್ಮ ಸಂಭವೇ ಪದ್ಮಾಲಯೇ ಮಂಗಳ
ಆಹಾ ಸತ್ಯವತಿ, ನನಗೀಗ ಸಂಪೂರ್ಣ ನೇತ್ರಗಳು ಕಾಣುತ್ತಿವೆ. ಅಷ್ಟವಕ್ರನಾಗಿದ್ದ ನನ್ನ ಈಗ ಅಂಗಗಳು ಸರಿ ಹೋಗಿವೆ. ಸತ್ಯವತಿ, ಎಂತಹ ದೈವ ಮಹಾಪುರುಷ ನೀನು! ಇಹ ಪರ ಮೋಕ್ಷಗಳಿಗೆ ಶ್ರೀಮೂಲ ಕಾರಣವೆಂದು ಹೇಳಿದ ಪ್ರಾಜ್ಞರ ಮಾತು ಸತ್ಯ. ಸತ್ಯ, ನೀನು ಸಾಮಾನ್ಯ ಮಾನವಳಲ್ಲ, ನನ್ನ ಸೌಭಾಗ್ಯ ದೇವಿ. ಅಮ್ಮ, ಪತಿವ್ರತ ಶಿರೋಮಣಿಯಾದ ನೀನು ನನ್ನ ಅರಮನೆಗೆ ಬಂದು ಅದ್ಭುತ ಚರಿತ್ರೆಯನ್ನೇ ರಚಿಸಿದೆ. ಭರತ ನಾರಿಯ ಹೃದಯದಲ್ಲಿ ವಜ್ರ ಲಿಪಿಯಾಗಲಿ. ಪುತ್ರವೀನನಾದ ನನಗೆ ಈ ಅರಮನೆಯ ಭೋಗದ ಅವಶ್ಯಕವಿಲ್ಲ. ಇಂದಿನಿಂದ ನಾನು ಸಂಧ್ಯಾಶಾಸ್ತ್ರವನ್ನು ಸೇರಿ ಕೃತಾರ್ಥನಾಗುವೆನು. ಹೇಳು ತಾಯಿ, ತಾವೇ ಈ ಅರಮನೆಗೆ ಅಧಿಪತಿಗಳು. ಇದು ಈ ರಾಜಮುದ್ರಿಕೆ, ಖಡ್ಗ, ರಾಜ ಬಿರುದಾವಳಿ, ಪದಕ, ಪಟ್ಟ ದೊಡತನೆ. ಪ್ರಭುಗಳೇ, ಸಾಕು ಮಾಡಿ ಪ್ರಭುಗಳೇ. ಏ ಆಗಲ್ ಬಿಡು. ಇದು ಈ ರಾಜಮುದ್ರಿಕೆ, ಖಡ್ಗ, ಬಿರುದಾವಳಿ, ಪದಕ, ಪಟ್ಟ ದೊಡತನ, ಸರ್ವವು ನಿಮಗೆ ಸೇರಲಿ. ಅಂದ್ಯ ಕುತವರ್ಮ ಮಹಾರಾಜ ನನಗೆ ಹೋಗಿ ಬರಲು. ಪ್ರಭುಗಳೇ, ಇದೆಂತಹ ಕಠಿಣ ನಿರ್ಧಾರವನ್ನು ಕೈಗೊಂಡಿರಿ? ಇಂತಹ ಸರ್ವ ಕಠಿಣವು ಒಳ್ಳೆಯದಲ್ಲ ಪ್ರಭುಗಳೇ. ಅಮ್ಮ ಋತ, ಯೋಚಿಸಬೇಡಿ. ನನಗೆ ಹೋಗಿ ಬರಲು ಅನುಕೂಲೆಯನ್ನು ಕೊಡಿ. ನಾನಿನ್ನು ಬರುವೆನು. ಅದೆಂತಹ ವಿಚಿತ್ರ ಪವಾಡಗಳನ್ನು ಸೃಷ್ಟಿಸುತ್ತದೆ ಎಂಬುದಕ್ಕೆ ಆ ಸತ್ಯವತಿ, ಆ ಕೃತವರ್ಮನ ಸತಿ ಸತ್ಯವತಿಯ ತ್ಯಾಗ, ಭಕ್ತಿ ಹಾಗೂ ದೈವಭಕ್ತಿಯೇ ಕಾರಣ. ಅಷ್ಟಾವಕ್ರನಾಗಿದ್ದ ಕೃತವರ್ಮನು ತನ್ನ ಸತಿಯ ತ್ಯಾಗ ದೈವಭಕ್ತಿಯಿಂದ ಕೃತಾರ್ಥನಾಗಿ ಸಕಲ ಸುರಭೋಗಗಳನ್ನು ಅನುಭವಿಸಿದನು. ಆ ಕೃತವರ್ಮನು ತನ್ನ ಸತಿಯಾದ ಸತ್ಯವತಿಯಿಂದ ನೇತ್ರ ಧರಿಸಿ
ಕೃತಾರ್ಥನಾಗಿ ಮಹತ್ ಸೌಂದರ್ಯ ಹೊಂದಿದನು. ಕಡೆಗೆ ಆ ಶ್ರೀಹರಿಯ ಕೃಪೆಯಿಂದ ಸತ್ಯವಂತರಾದ ದಂಪತಿಗಳಿಗೆ ಮಾರ್ತಾಂಡ ಮಹಾರಾಜನು ರಾಜಪದವಿಯನ್ನೇ ದಾರೆ ಎರೆದು ವಾನಪ್ರಸ್ಥಕ್ಕೆ ತೆರಳಿದನು. ಈ ಮಹಾಭವ ಸಂಪದ ಹೊಂದಿದ ಇವರ ಚರಿತ್ರೆಯನ್ನು ಲೋಕ ಪ್ರಚಾರವಾಗಲು ನಾನೀಗಲೇ ಹೋಗಿ ಮಾಧವನನ್ನು ಸಂದರ್ಶಿಸಿ ಸತ್ಯವತಿಯ ಸತ್ಯ ದಿಕ್ಕು ದಿಕ್ಕುಗಳಲ್ಲಿಯೂ ಪಸರಿಸುವಂತೆ ಮಾಡುವೆನು. ನಾರಾಯಣ ನಾರಾಯಣ ತ್ಯಾಗಿ ಭೋಗಿ ಯೋಗಿನಿ ನಾದೆ ಸಹೋದರರ ಇಡಿ ಹನ್ನದ ಅಗುಳುಗಳ ಹೊತ್ ಪ್ರೇಕ್ಷೆಯಾದ ಪಾಪಿ ದುರ್ಯೋಧನ ಶತ ಸಹೋದರರು ರೋಚ್ಯ ಭೂಮಿಯಿಂದ ಎದ್ದು ಬಂದ ನನ್ನ ಸಹೋದರರ ಸಂಕೋಲೆಯ ಕರಾಳದ ಅಟ್ಟಹಾಸದ ನೀಚ ಸುಯೋಧನ ಶತ ಸಹೋದರರ ಆತ್ಮಕ್ಕೆ ಶಾಂತಿ ತರಲೆಂದು ಶಾಪತ ಗೈದಾನಗು ಹರಗಿನ ಮನೆಯಿಂದ ಪಾರಾದ ಪಾಂಡವರಿಗೆ ಗುರುಕುಲದ ಅತಃಪತನ ತೋರಿಸುವ ನ್ಯಾಯ ನೀತಿ ಧರ್ಮ ಇವುಗಳನ್ನು ತೊರೆದು ಪಾಪ ಕೃತ್ಯದಲ್ಲಿ ತೊಡಗಿರುವ ಸುಯೋಧನ ಪಾಪ ಕೃತ್ಯದಲ್ಲಿ ತೊಡಗಿರುವೆ ಆ ಕೌರವನಿಗೆ ನರಕದಾರಿ ತೋರಿಸುವನು ನೂರೊಂದು ಜನ ದುಷ್ಟ ಜಂತುಗಳಿಗೆ ಜನ್ಮವಿತ್ತ ಆ ಗಾಂಧಾರಿಯನು ಚೆಪಿಸುವನು ಸುಯೋಧನ
ವಂಶವನ್ನು ನಿರ್ಮೂಲನ ಮಾಡದೆ ಹೊರತು ಈ ಸೌಬಲ ರಾಜಶಕುನಿಗೆ ಮನಃಶಾಂತಿ, ನೆಮ್ಮದಿ, ನಿದ್ರಾಹಾರಗಳು ರುಚಿಸದು ಸುಯೋಧನ, ರುಚಿಸದು ಹಾ